ಧನ್ಯವಾದ ಅಹೋರಾತ್ರ. ನಿಮಗೆ ನಿಮ್ಮ ಜೊತೆಯಲ್ಲಿ ಒಂದು ವರ್ಷದಿಂದ ಒಂದು ವಿಷಯ ಹೇಳ್ಕೊಬೇಕು ಅಂತ ಆಸೆ ಇತ್ತು, ಈಗ ಹೇಳ್ಕೊತಾ ಇದ್ದೀನಿ. ಸುಮಾರು ಇದು ನಮ್ಮ ಪುಟ್ಟಂಗಡಿ, ನಮ್ಮ ಅಂಗಡಿ ಪಕ್ಕದೆಲ್ಲ ಪಕ್ಕದಲ್ಲಿ ಇಲಿಗಳು ಪಾಷಾಣ ಹಾಕಿ ಇಲಿಗಳೆಲ್ಲ ಸಾಯಿಸ್ಬಿಟ್ಟಿದ್ರು. ಎಲ್ಲ ಸ್ಮೆಲ್ ಬರ್ತಾಯಿತ್ತು ರೋಡಲ್ಲೆಲ್ಲ, ಯಾರೋ ಇಲಿಗಳು ಔಷಧಿ ಹಾಕ್ಬಿಟ್ಟಿದಾರಲ್ಲ ಅಂತ ನಾನು ನಮ್ಮ ತಾಯಿ ಹತ್ರ ಬಂದು ಅಂಗಡಿ ಹತ್ರ ಹೇಳ್ತಾ ಇದ್ದೆ. ಅದಕ್ಕಂದ್ರು ನೋಡು ನಮ್ಮ ಅಂಗಡಿಯಲ್ಲಿ ಇಲಿಗಳು ಫುಲ್ ಗಲಾಗಿ, ಫುಲ್ ಎಲ್ಲ ಸಾಮಾನೆಲ್ಲ ಚೆಲ್ಲೋದು, ಬಾಳೆಗೋನಲ್ಲೆಲ್ಲ ನಾಲ್ಕು ಗಂಟೆ ತಿಂತಿಂದು ಕೆಳ ಬಿಸಾಕೋದು, ಹಿಂಗೆಲ್ಲ ಮಾಡ್ತಾಯಿದ್ವು. ಅದಕ್ಕೆ ನಮ್ಮಮ್ಮ ಅಂದರು ಅವ್ರು ಹಾಕಿದ್ರಲ್ಲ ನೀನು ವಿಷ ಪಾಷಾಣ ವಿಷ ತಂದು ಹಾಕ್ಬಿಡು ಸತ್ತೋಗಲಿ, ಸತ್ತೋದಾಗ ಅಂತ ಹೇಳಿದರು ಅವರು. ನಾನು ಇಲ್ಲ ಇಲ್ಲ, ಈ ಅಂಗಡಿಯಿಂದ ನಾವು ಅನ್ನ ತಿಂತಾಯಿದ್ದೀವಿ, ಪಾಪ ಅಬು ಜೀವನ ಮಾಡಿದ್ರಿಂದ ತಪ್ಪೇನಾಗಲ್ಲ, ಪಾಷಾಣ ಹಾಕೋದು ಬೇಡ ಅಂತ ಹೇಳಿದೆ. ಆದರೂ ಕೂಡ ಸ್ವಲ್ಪ ಒಳಗೆ ಭಯ ಇತ್ತು, ನಾನು ಇಲ್ಲೋದಾಗ ಏನಾದರೂ ಅದಕ್ಕೆ ಪಾಷಾಣ ಹಾಕ್ಬಿಡ್ತಾರೆ ಅನ್ನೋ ಅಂತ ಭಯ ಇತ್ತು. ಆಗ ಇದು ಮೇಲುಗಡೆ ಒಂದು ಇಲಿ ಬಂತು ಒಂದು ದಿನ. ಆ ಇಲಿಗೆಳೆ ನೋಡಪ್ಪ, ನಾನು ಇಲ್ಲೋದಾಗ ನಿಮಗೆ ಔಷಧಿ ಹಾಕಿ ಸಾಯಿಸ್ಬಿಡ್ತಾರೆ, ಅದರಿಂದ ನೀವು ಯಾವುದೇ ಕಾರಣಕ್ಕೂ ಅಂಗಡಿ ಸಾಮಾನು ಬೀಳಿಸೋದು ಹಿಂಗೆಲ್ಲ ಮಾಡಬೇಡಿ, ಮತ್ತು ಒಂದು ಗೊನೆ ಬಾಳೆಹಣ್ಣಲ್ಲಿ ಒಂದು ಹಣ್ಣು ತಿನ್ನಿ ಸಂಪೂರ್ಣವಾಗಿ, ಇಲ್ಲ ಎರಡು ಹಣ್ಣು ತಿನ್ನಿ, ಅದು ಬಿಟ್ಟು ಎಲ್ಲ ಹಣ್ಣು ಕಚ್ಚೋದು ಬಿಡೋದು ಹಂಗೆಲ್ಲ ಮಾಡಬೇಡಿ ಕಣಪ್ಪ ಅಂತ ಅವತ್ತು ಹೇಳಿದೆ. ಅವತ್ತಿಂದ ಪಾಪ ನೋಡಿ ಒಂದೇ ಒಂದು ಹಣ್ಣು ಮಾತ್ರ ತಿಂತಾವೆ, ಬಿಸ್ಕೆಟ್ ಪ್ಯಾಕೆಟ್ಗಳು ಅಷ್ಟೇ, ಯಾವುದನ್ನು ಕೂಡ ಕಚ್ಚಿ ಕಚ್ಚಿ ಬಿಡೋಲ್ಲ, ಬೇಕು ಅಂದರೆ ಒಂದು ತಿಂತಾವಷ್ಟೇ. ಇದನ್ನು ಹೇಳ್ಕೋಬೇಕು ಅನ್ನಿಸ್ತು. ಧನ್ಯವಾದ ಅಹೋರಾತ್ರ. ಅಯ್ಯೋ ಎಂಥ ಮಧುರವಾದ ಮಾತುಗಳನ್ನು ಹೇಳಿದೆಯೋ ಮಧುರ ಕತ್ತೆ, ಎಷ್ಟು ಖುಷಿ ಆಯಿತೋ ಮನಸ್ಸಿಗೆ. ಇದನ್ನೇ ಹೇಳೋದು ಭಗವಂತನ ಭಾಷೆ ಅಂತ. ಮನುಷ್ಯ ಹಲವು ಭಾಷೆ ಮಾಡಿಕೊಂಡಿದ್ದಾನೆ, ಆದರೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಭಾವ ಭಾಷೆ ಅರ್ಥ ಮಾಡಿಕೊಳ್ಳೋ ಶಕ್ತಿ ಇದೆಯೋ, ಹಾವುಗಳಿಗೂ ಅಷ್ಟೇ ನಿನ್ನ ಮನಸ್ಸಿನ ಸಂವೇದನೆಗಳನ್ನು ಅರಿತು ಬದುಕೋ ಶಕ್ತಿ ಇದೆಯೋ, ಇರುವೆಗಳು ಕೂಡ ನಿಮ್ಮ ಮಾತು ಕೇಳುತ್ತೆ, ನಿಮ್ಮ ಮಾತಿನಲ್ಲಿ ಸೌಜನ್ಯವಿದ್ರೆ. ನಿನ್ನ ಈ ಉದಾಹರಣೆ ಅಹೋರಾತ್ರನಿಗೆ ಅನೇಕ ಸಲ ಆಗಿದೆ. ಒಂದು ಕಡೆ ಮಕ್ಕಳೆಲ್ಲ ಜೇನುಗೂಡಿಗೆ ಕಲ್ಲು ಹೊಡಿತಿದ್ರು, ಆ ಮಕ್ಕಳನ್ನೆಲ್ಲ ಚದರಿಸಿ ಬೇಡ್ರೋ, ಅವುಗಳಿಗೆ ಬದುಕುವ ಹಕ್ಕಿದೆ, ಅವು ಇಲ್ಲ ಅಂದರೆ ನಾವೆಲ್ಲ ಸತ್ತು ಹೋಗ್ತೀವಿ. ವಿದೇಶಗಳಲ್ಲಿ ಜೇನುಗೂಡನ್ನು ಹಾನಿ ಮಾಡಿದ್ರೆ ರಾಷ್ಟ್ರೀಯ ದ್ರೋಹ ಅಂತ ಡಿಕ್ಲೇರ್ ಮಾಡಲಾಗಿದೆ, ಅವರಿಗೆ ಸೆರೆವಾಸ ಆಗುತ್ತೆ. ನಮ್ಮ ದೇಶದಲ್ಲಿ ಜೇನುಗೂಡು ನೋಡಿದ್ರೆ ಅದು ಕಚ್ಚತ್ತೆ ಅನ್ನೋ ಒಂದೇ ಕಾರಣಕ್ಕೆ ಕಲ್ಲು ಹೊಡಿತಾರೆ. ಬೇಡ್ರು ಅಂತ ಹೇಳಿದ್ರೆ ನಿಮ್ಗೇನು ಗೊತ್ತು ಸರ್, ನಾವು ಇಲ್ಲಿರೋರು ಕಚ್ಚಿಸ್ಕೋಬೇಕು ಅಂತ ಹೇಳಿದ್ರು. ಇದು ಮುಂಬೈಯಲ್ಲಿ ನಡೆದ ಘಟನೆ. ಹೌದಪ್ಪ ನಿಮಗೆ ತೊಂದರೆ ಆಗುತ್ತಾ, ಇರಿ ಒಂದು ನಿಮಿಷ ಅಂತ ಹೇಳಿ ಅಹೋರಾತ್ರ ಸುಮಾರು 20 ವರ್ಷಗಳ ಹಿಂದೆ ಅವುಗಳ ಕೆಳಗಡೆ ಕೈ ಜೋಡಿಸಿ ಆ ರೆಂಬೆಯ ಮೇಲಿಂದ ಕೆಳಗಡೆ ಮನೆ ಕಟ್ಟಕ್ಕೆ ನೋಡಿ, ಅವರು ಚಿಕ್ಕ ಮೆದುಳು, ಮನುಷ್ಯನ ಮೆದುಳು ಎಷ್ಟು ದೊಡ್ಡದಿದೆ, ಜಗತ್ತಿನ ಅತ್ಯಂತ ಶ್ರೇಷ್ಠ ಆರ್ಕಿಟೆಕ್ಚರ್ಸು ಜೇನು ಹುಳುಗಳು. ಯಾವ ಇಂಜಿನಿಯರಿಂಗ್ ಕಾಲೇಜ್ ಓದಿಲ್ಲ, ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಮೇಲಿನಿಂದ ಕೆಳಗೆ ಮನೆ ಕಟ್ಟುವಂತಹ ವಿಧಾನ ಏರೋಪ್ಲೇನ್ ಮಾಡಿಸಲು ಬಳಸಿದ್ದಾರೆ, ಅದನ್ನು ಹನಿಕೂಂಬ್ ಟೆಕ್ನಾಲಜಿ ಅಂತಾರೆ. ಅಂದರೆ ಏರೋಪ್ಲೇನು ಅತ್ಯಂತ ಹಗುರವಾಗಿ ಸುಭದ್ರವಾಗಿ ಇರಬೇಕು ಅಂದರೆ ಇದೇ ಕಾರಣ, ಹನಿಕೂಂಬ್ ಟೆಕ್ನಾಲಜಿ. ಆ ಆಕ್ಟೋಗನ್ನಲ್ಲಿ ಆ ಮನೆಗಳನ್ನು ಹೀಗೆ ಮಾಡಿ ಒಳಗಡೆ ಆ ಕಡೆ ಈ ಕಡೆ ಅಲ್ಯೂಮಿನಿಯಂ ಪ್ಲೇಟ್ಸ್ ಹಾಕಿ ಸುಭದ್ರವಾಗಿ ಇರೋ ಥರ ಮಾಡಿದ್ದಾರೆ, ಅರ್ಥ ಮಾಡ್ಕೋ. ಹೀಗೆ ಮಾಡಿರೋದ್ರಿಂದ ಅಂತಹ ಟೆಕ್ನಿಕಲ್ ಇಂಜಿನಿಯರ್ಸು ಹನಿ, ನಾವು ಮೇಲಿಂದ ಕೆಳಗೆ ಯಾರಾದರೂ ಮನೆ ಕಟ್ಟೋಕ್ಕಾಗತ್ತಾ? ಮರಿಗಳಿಗೆ ಒಂದು ಕೋಣೆ, ಹನಿಗೆ ಒಂದು ಕೋಣೆ, ಕೆಲಸಗಾರ್ತಿಯರಿಗೆ ಒಂದು ಕೋಣೆ, ಗಂಡುಗೆ ಒಂದು ಕೋಣೆ, ರಾಣಿ ಜೇನಿಗೆ ಒಂದು ಕೋಣೆ, ಹೀಗೆ ಮಾಡಿಕೊಂಡಿರುತ್ತೆ. ಅವುಗಳ ಹತ್ರ ಹೋಗ್ಬಿಟ್ಟು ಅವ್ರನ್ನ ಹೊಗಳಿ ನಿಮ್ಮ ಬುದ್ಧಿ ಶಕ್ತಿಯ ವಿಚಾರದಲ್ಲಿ ನಾವು ನಿಮಗೆ ಅಧೀನ ಅಂತ ಅಹೋರ ಹತ್ರ ಹೊಗಳ್ದ, ಹೊಗಳಿ ಇಷ್ಟು ಬುದ್ಧಿ ಇರೋ ನೀವು ಈ ರಾಕ್ಷಸರ ನಡುವೆ ಮನೆ ಮಾಡಿದಿರಲ್ಲ, ತಪ್ಪಲ್ವಪ್ಪ, ಎಲ್ಲಾದರೂ ಸೇಫ್ ಜಾಗಕ್ಕೆ ಹೋಗಿ, ಅವ್ರು ನಿಮ್ಮನ್ನು ಹೊಡಿಯೋದು ನೀವು ಅವ್ರನ್ನ ಕಚ್ಚೋದು ಇದು ಬೇಡ ಅಂತ ಕೇಳಿಕೊಂಡ. ಕೇಳಿಕೊಂಡ ತಕ್ಷಣ ಬುರ್ರ ಅಂತ ಒಂದೊಂದೇ ಹಾರೋಗೋಯ್ತು. ಅವ್ರು ಕೇಳಿದ್ರು ಪರವಾಗಿಲ್ಲ, ಅವ್ರು ಕೇಳಿಸುತ್ತೋ ಇಲ್ವೋ ಅನ್ನೋ ಭಾವನೆಯಲ್ಲಿ ನಾನು ಕೈ ಬಿಡಲಿಲ್ಲ, ಸುಮ್ಮನೆ ನನ್ನ ಪ್ರಯತ್ನ ಇರಲಿ ಅಂತ ಮಾತಾಡಿದ್ದ ಅವತ್ತು. ಆದರೆ ಅವತ್ತು ಆದ ಘಟನೆಯಿಂದ ನಕಶಿಕಾಂತ ರೋಮಾಂಚಿತನಾದ ಅಹೋರಾತ್ರ. ಈ ಘಟನೆಯಿಂದ ಪ್ರಾಣಿ ಪಕ್ಷಿಗಳನ್ನು
ಕ್ರಿಮಿಕೀಟಗಳನ್ನು ಮಾತಾಡೋದಕ್ಕೆ ಶುರು ಮಾಡ್ದ. ಆವತ್ತು ಹಾರಿ ಹೋದವು, ಗೂಡು ಬಿಟ್ಟು ಹಾರಿ ಹೋದವು ಎಲ್ಲ ಜೇನುನೊಣಗಳು. ಅಲ್ಲಿರೋ ಮಕ್ಕಳೆಲ್ಲ ಸ್ತಬ್ಧ ಆಗಿಬಿಟ್ರು. ಅಂಕಲ್, ಇನ್ನು ಜೀವನದಲ್ಲಿ ನಾವು ಯಾವತ್ತು ಜೇನು ಹುಳಾಗಲಿ ಯಾವುದೇ ಪ್ರಾಣಿಗಳಿಗೆ ತೊಂದರೆ ಮಾಡಲ್ಲ ಅಂತ ಹೇಳಿದ್ರು. ಇವತ್ತು ನಿನ್ನ ಘಟನೆ ಅದಕ್ಕೆ ಇನ್ನಷ್ಟು ತಾಕತ್ತು ಕೊಡ್ತು. ಧನ್ಯವಾದ. ಅಹೋರಾತ್ರ ಅಹೋರಾತ್ರ ನನಗೆ ಈ ಪ್ರಾಣಿ ಪಕ್ಷಿ ಗಿಡ ಮರ ಇದೆಲ್ಲದಕ್ಕೂ ಮನಸ್ಸಿದೆ, ಮನಸ್ಸೆಲ್ಲ ನಾವು ಹೇಳೋದೆಲ್ಲ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಾಗಿದ್ದೆ. ನಿಮ್ಮ ಕೆಲವು ವಿಡಿಯೋಗಳನ್ನು ನೋಡ್ತಾ ನೋಡ್ತಾ ನನಗೆ ಅನಿಸ್ತು. ಅದಕ್ಕೆ ನಾನು ಇಲಿಗೆ ಅವತ್ತು ಆ ಥರ ಹೇಳಿದೆ. ಅದು ನನಗೆ ಭಾಳ ಖುಷಿಯಾಯಿತು. ಧನ್ಯವಾದ. ಅಹೋರಾತ್ರ.